ಅನುಷರೈ ಲೈಫ್ ಗುರು ಯಾರು, ಸಿನಿಮಾ ಗುರು ಯಾರು? ಲೈಫಲ್ಲಿ ಡೆಫಿನೆಟ್ಲಿ ನನ್ನ ಅಪ್ಪ ಅಮ್ಮ, ನನ್ನ ತಮ್ಮನೂ ಕೂಡ. ಬಿಕಾಸ್ ಅವ್ನು ನಾನು ಚಿಕ್ಕವನಾಗಿದ್ರು ಅವನು ನನಗೆ ದೊಡ್ಡವನ ಥರನೇ ಅಡ್ವೈಸ್ ಮಾಡ್ತಿರ್ತಾನೆ. ಫ್ಯಾಮಿಲಿ ಫಸ್ಟ್ ಗುರುಗಳು ಅಂತಲೇ ಹೇಳ್ಬೋದು. ಸಿನಿಮಾ ಅಂತ ಬಂದಾಗ ನನಗೆ ಪ್ರತಿಯೊಂದು ಪ್ರಾಜೆಕ್ಟ್ನಲ್ಲೂ ಡೈರೆಕ್ಟರೇ ಗುರುಗಳಾಗಿರ್ತಾರೆ. ಸೊ ಅವ್ರು ನಮ್ಮನ್ನು ನೆಡ್ಸೋ ಹಾದಿ, ಅವ್ರು ನಮ್ಗೆ ಕೊಡುವಂಥ ಒಂದು ಪಾತ್ರ, ಅದಕ್ಕೆ ಹೇಗೆ ಪ್ರಿಪ್ರೇಷನ್ ಆಗಬೇಕು, ಪ್ರತಿಯೊಂದು ಡೈರೆಕ್ಟರ್ಗೂ ಹೇಳಿ, ಪ್ರತಿಯೊಂದು ಪ್ರಾಜೆಕ್ಟಲ್ಲೂ ಕೂಡ. ಸೊ ಅವರ ಅಂದರೆ ಏನು ಹೇಳ್ತಾರೆ, ಅವ್ರು ಹೇಳ್ಕೊಟ್ಟಿದ್ದನ್ನ ನಾವು ಫಾಲೋ ಮಾಡಿದ್ರೆ ಇನ್ನೂ ಅದ್ಭುತವಾಗಿ ನಾವು ತೆರೆ ಮೇಲೆ ಕಾಣಿಸ್ಕೋಬೋದು. ಸೊ ಅವ್ರ ಮುಂದೆ ನಾನು ಆ್ಯಟಿಟ್ಯೂಡ್ ಮಾಡಿದೆ, ಅವ್ರು ಏನು ಹೇಳ್ಕೊಡ್ತಾರೆ ಅದನ್ನು ಕಲಿಯೋಕ್ಕೆ ಇಷ್ಟಪಡ್ತೀನಿ. ಈಗ ಸಾಕಷ್ಟು ಹೀರೋಯಿನ್ಸ್ಗಳಿಗೆ ನೀವು ಹೇಳ್ತಾ ಇದ್ರೆ ಚೆನ್ನಾಗಿ ಡೈರೆಕ್ಟ್ರು ಹೇಳ್ಕೊಡ್ತಾರೆ, ಕಲಿತಿದ್ದೀವಿ ಅಂತ, ಆದರೆ ಒಂದಷ್ಟು ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಸೊ ನಿಮಗೆ ಆ ಥರ ಏನಾದರೂ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ? ಇಲ್ಲ, ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆ್ಯಂಡ್ ಗುಡ್ ಎಕ್ಸ್ಪೀರಿಯೆನ್ಸ್, ಸೊ ಅದೆರಡರಲ್ಲಿ ಯಾವ್ದಾದ್ರು ಒಂದಾಗಿದೆಯಾ? ಯಾಕಂದ್ರೆ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಜಾಸ್ತಿ ಆಗುತ್ತೆ ಚಿತ್ರರಂಗದಲ್ಲಿ. ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅಂತ ಏನಿಲ್ಲ, ಬಟ್ ಕೆಲವೊಂದು ಬಾರಿ ಸಟ್ಟು ಕರೆಸಿ ಶೂಟ್ ಇರಲ್ಲ, ಬೆಳಗ್ಗೆಯಿಂದ ಸಂಜೆವರೆಗೂ ವೆಯ್ಟ್ ಮಾಡಿಸ್ತಾರೆ. ಕೇಳೋಕ್ಕಾಗಲ್ಲ, ಬಿಕಾಸ್ ಓಕೆ ಏನೋ ಪ್ರಾಬ್ಲಮ್ ಆಗಿರುತ್ತೆ, ಏನೋ ಪ್ಲಾನಿಂಗ್ಸ್ ಇರಲ್ಲ ಅಂತ ಅಂದ್ಕೊಂಡು ನಾನು ಎಸ್ಪೆಷಲಿ ನನಗೆ ಸ್ವಲ್ಪ ಪೇಷನ್ಸ್ ಜಾಸ್ತಿ ಇದೆ, ನಾನೇನು ಕೇಳೋಕ್ಕೋಗಲ್ಲ. ಆ ಥರ ಸಣ್ಣ ಪುಟ್ಟ ಬೇಜಾರಾಗಿದೆ ಬಿಟ್ಟರೆ ಆ ಥರ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅಂತ ಏನಿಲ್ಲ. ಗುಡ್ ಎಕ್ಸ್ಪೀರಿಯೆನ್ಸ್ ಅಂತಂದರೆ ಲೈಕ್ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ಗಳು ಸಿಗ್ತಾ ಇದೆ, ಇನ್ನೂ ಒಳ್ಳೊಳ್ಳೆ ಅಂದರೆ ನನ್ನ ಪಾತ್ರ ಗುರುತಿಸುವಂಥದ್ದು, ಇಡೀ ಕರ್ನಾಟಕ ಇಷ್ಟಪಡುವಂಥ ಪಾತ್ರಗಳು ನಿರೀಕ್ಷೆ ಮಾಡ್ತಾ ಇದ್ದೀನಿ. ಸೊ ಅಂಥದ್ದೊಂದು ಪಾತ್ರಗಳು ಸಿಕ್ಕಿದಾಗ ಇಂಡಸ್ಟ್ರಿಗೆ ಬಂದಿದ್ದಕ್ಕೂ ಸಾರ್ಥಕತೆ ಸಿಗುತ್ತೆ ಅಂತ. ಓಕೆ, ಈಗ ರೇಷಿಯೋ ಹಾಕೋದಾದ್ರೆ ಗುಡ್ ಆ್ಯಂಡ್ ಬ್ಯಾಡ್ ಎಷ್ಟು ರೇಷಿಯೋ ಕೊಡ್ತೀರಾ, ಎಷ್ಟು ಪರ್ಸೆಂಟೇಜ್ ಕೊಡ್ತೀರಾ ಅಂತ? ಆ್ಯಕ್ಚುಲಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅನ್ನೋದಕ್ಕಿಂತ ಪ್ರತಿಯೊಂದು ಎಕ್ಸ್ಪೀರಿಯೆನ್ಸ್ನಲ್ಲೂ ನಾವು ಒಳ್ಳೆಯದನ್ನು ಚೂಸ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಅಂದ್ಕೊತೀನಿ. ಯಾಕಂದರೆ ಕೆಲವೊಂದು ಸಿಚುಯೇಷನ್ಸ್ಗಳು ಡೆಫಿನೆಟ್ಲಿ ಮನುಷ್ಯ ಅಂತ ಇದ್ಮೇಲೆ ನಮಗೆ ನೋವು ಆಗೋದು ಸಹಜ ಅದು. ಸೊ ನಾವು ರಿಯಾಕ್ಟ್ ಮಾಡಲಿಲ್ಲ ಅಂತಂದರೆ ಎಂಥ ಪವರ್ಫುಲ್ ಸಿಚುಯೇಷನ್ ಆದರೂ ಅದು ಪವರ್ಲೆಸ್ ಆಗಿಬಿಡುತ್ತೆ. ಸೊ ಯಾವುದೇ ಒಂದು ಸಂದರ್ಭಗಳಲ್ಲೂ ಅದನ್ನು ನಾವು ಒಳ್ಳೆಯದನ್ನು ಪಿಕ್ ಮಾಡಿಕೊಂಡು ಕೆಟ್ಟದನ್ನು ಇಗ್ನೋರ್ ಮಾಡೋದಷ್ಟೇ. ಏನೇ ನೆಗೆಟಿವ್ ಇರಲಿ, ಏನೇ ಕೆಟ್ಟದಿರಲಿ, ಜಸ್ಟ್ ಇಗ್ನೋರ್ ಮಾಡಿಬಿಟ್ರೆ ನಾವು ನೆಮ್ಮದಿಯಾಗಿರ್ತೀವಿ. ಸೊ ನಾನು ಯಾವಾಗಲೂ ಒಳ್ಳೆಯದನ್ನೇ ಚೂಸ್ ಮಾಡ್ಕೊಳ್ತೀನಿ ಅಷ್ಟೇ. ಓಕೆ, ನೀವು ಇದರಲ್ಲಿ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಪಾತ್ರದ ಬಗ್ಗೆ ಮಾತಾಡ್ತಾ ಇದ್ದೆ, ಯಾವ ಪಾತ್ರ ಮಾಡಬೇಕು ಅಂತ ಇಷ್ಟ ನಿಮಗೆ ಅಂತ, ಯಾವ ಹೀರೋ ಜೊತೆ? ಎಸ್, ನನಗೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ದರ್ಶನ್ ಸರ್ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ತುಂಬ ಇಷ್ಟ. ಸರ್, ಇದನ್ನು ಏನಾದರೂ ನೋಡ್ತಾ ಇದ್ದರೆ ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ. ಸೊ ನನಗೂ ಒಂದು ಅವಕಾಶ ಕೊಡಿ ನಿಮ್ಮ ಜೊತೆ ಅಭಿನಯ ಮಾಡೋಕ್ಕೆ. ಸೊ ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ಒಂದು ಚಿಕ್ಕ ವಯಸ್ಸಿಂದ ಅವ್ರು ಕಂಡ್ರೆ ಇಷ್ಟ. ಇಂಡಸ್ಟ್ರಿಗೆ ಬಂದಾಗ ಅವರು ಅವ್ರ ಮೇಲಿರೋ ಅಭಿಮಾನಕ್ಕೆ ಅವರೊಟ್ಟಿಗೆ ಆ್ಯಕ್ಟ್ ಮಾಡಬೇಕು ಅಂತ ತುಂಬ ಲೈಕ್ ಒಂದು ಡ್ರೀಮ್ ಇದೆ.